ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮೂಡಾ ಹಗರಣದಲ್ಲಿ ಶಾಮೀಲಾಗಿದ್ದಾರಂತೆ. ಅಥವಾ ಅವರದು ಕೂಡ ಅದರಲ್ಲಿ ಪಾತ್ರವಿದೆ. ಅವರು ಕೂಡ ಸಾಕಷ್ಟು ನಿವೇಶನಗಳನ್ನ ತಮ್ಮದಾಗಿಸ್ಕೊಂಡಿದ್ದಾರೆ ಅಥವಾ ತಮಗೆ ಹತ್ತಿರದವರು ಅಂತ ಏನು ಅನ್ಸ್ಕೊಂಡಿದ್ದಾರೆ ಅಂತವ್ರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇವೆ. ಈ ಬಗ್ಗೆ ಕಾಂಗ್ರೆಸ್ನವರು ಸಾಕಷ್ಟು ದಿನಗಳಿಂದ ಆರೋಪ ಮಾಡುತ್ತಲೇ ಬಂದಿದ್ದಾರೆ. ಇದೀಗ ಸಚಿವ ಸಂತೋಷ್ ಲಾಡ್ ಅವರು ಗಂಭೀರವಾಗಿ ಆರೋಪ ಮಾಡಿದಷ್ಟೇ ಅಲ್ಲದೆ ಡಾಕ್ಯುಮೆಂಟ್ಸ್ಗಳು ಕೂಡ ನಮ್ಮ ಹತ್ರ ಇವೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ದಾಖಲೆಗಳಿಲ್ಲದೆ ನಾವು ಮಾತನಾಡ್ತಾ ಇಲ್ಲ. ಬಿಜೆಪಿಗರ ಥರ ನಾವಲ್ಲ, ಬರೀ ಆರೋಪ ಮಾಡೋದು ಸುಮ್ಮನಾಗೋದು ಆ ಥರ ಮಾಡ್ತಾ ಇಲ್ಲ. ಡಾಕ್ಯುಮೆಂಟ್ಸ್ ನಮ್ಮ ಹತ್ರನೂ ಇವೆ, ಎವಿಡೆನ್ಸ್ ಇವೆ ನಮ್ಮ ಹತ್ರ ಅಂತ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ಸಚಿವರು ಕೇಳೋಣ. ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆಗಳ ಸಮೇತ ಇದೆ. ಇಲ್ಲಿವರೆಗೆ ಬಿಜೆಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಯಾವುದೇ ರೀತಿಯಾದಂಥ ಅದು ದಾಖಲಾತಿಗಳು ಇಲ್ಲ. ನಮ್ಮ ಮುಖ್ಯಮಂತ್ರಿ ವಿರುದ್ಧ ಮಾಡಿರ್ತಕ್ಕಂಥ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸಿವ್, ದೇರ್ ಇಸ್ ನೋ ಒನ್ ಎವಿಡೆನ್ಸ್. ಇಲ್ಲಿ ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್ರು ನಾವು ಇರ್ತಕ್ಕಂಥದ್ದು ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಎಂದು ನಾವು ಮಾತನಾಡ್ತಿದ್ದೀವಿ. ಹಂಗಾಗಿ ನಾಟ್ ಟು ವೇಸ್ಟ್ ಮಚ್ ಟೈಮ್, ದಿನೇಶ್ ಗುಂಡೂರಾವ್ರು ಹೇಳಿದಂಗೆ ಇವತ್ತು ನೈತಿಕತೆ ಹೊತ್ತು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು. ಇದಕ್ಕೆ ಯಡಿಯೂರಪ್ಪ ಸಾಹೇಬರು ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಬಿಜೆಪಿಯವರು ದಯಮಾಡಿ ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ನೀವು ನಿಮ್ಮದೇ ಆದಂಥ ಗವರ್ನರ್ ಇದ್ದಾರೆ, ಗವರ್ನರಿಗೆ ಹೋಗಿ ಪುನಃ ತನಿಖೆ ಮಾಡೋಕ್ಕೆ ಹೇಳಬೇಕು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಇದಕ್ಕೆ ಬರೀಬೇಕು ವಾಪಸ್. ಈಗ ಯಾಕಂದರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಬರೀತಾ ಇದ್ದಾರೆ. ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾನು ನೇರವಾಗಿ ಇದಕ್ಕೆ ಹಸ್ತಕ್ಷೇಪ ಮಾಡಿ ಅವರು ಇಂಟರ್ಫೇರ್ ಆಗಿ ನಮ್ಮ ವಿಶೇಷವಾಗಿ ಗವರ್ನರಿಗೆ ಲೆಟರ್ ಬರೀಬೇಕು ಅಂಥೇಳಿ ತಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತೀವಿ. ಇದು ಮೊದಲನೇ ರಿಲೀಸ್, ಇದು ಇನ್ನು ಹಲವಾರು ರಿಲೀಸ್ಗಳು ನಾವು ಅಂತತ್ವ ಮಾಡ್ತೀವಿ. ಯಾಕಂದರೆ ಇವರು ನಮ್ಮ ಮೂಡಾ ಕೇಸ್ನಲ್ಲಿ ಏನು ಹೇಳ್ತಿದ್ದಾರೆ, ನಾನು ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೀ 14 ಸೈಟಿಗೆ ಯಾಕೆ ಯಾರ್ಯಾರು ಇನ್ವಾಲ್ಡ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಇಲ್ಲ, 125 ಸೈಟ್ ಯಾರು ಪಡೆದಿದ್ದಾರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಇಲ್ಲ. ಬಿಜೆಪಿ ಆಡಳಿತ, ಬಿಜೆಪಿ ಸರ್ಕಾರ ಮೂಡಾದಲ್ಲಿ ಬಿಜೆಪಿನೇ ಅಧಿಕಾರದಲ್ಲಿದ್ದು ಅವರು ಸೈಟ್ ಕೊಟ್ಟು ನಮ್ಮ ಮೇಲೆ ಗೂಬೆ ಕುಂದಿರಿಸಿ ಇವತ್ತು ಇಲ್ಲಿಗೆಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಕುಮಾರಸ್ವಾಮಿ ಅವರೇ ನೋಟ್ ತರಿಸ್ತಾರೆ, ಮುಖ್ಯಮಂತ್ರಿಯಾಗಿ ಎಷ್ಟೋ ಫೈಲ್ಗಳು ಡಿನೋಟಿಫಿಕೇಶನ್ ಬರ್ತವೆ, ಪರ್ಟಿಕ್ಯುಲರ್ ಆಗಿದೆ ಪಿಕ್ ಅಂಡ್ ಚೂಸ್ ಮಾಡ್ತಾರೆ, ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಅವರು ಕೊಟ್ಟಿದ್ದಾರೆ. ಅಕ್ವಿಷನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿದ್ಮೇಲೆ ದುಡ್ಡು ಆಲ್ರೆಡಿ ಕೋರ್ಟ್ನಲ್ಲಿ ಕೊಟ್ಬಿಟ್ಟಿರ್ತೀವಿ, ಓನರ್ ಕೂಡ ದುಡ್ಡು ಪಡೆದ್ಬಿಟ್ಟಿರ್ತಾರೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಆಸ್ತಿ, ಬಿಡಿಎನಲ್ಲಿ ಇರ್ತಕ್ಕಂಥ ಆಸ್ತಿನ ಎಲ್ಲ ಆಫೀಸರ್ಗಳು ಕೆಳಗಿಂದ ಮೇಲ್ವರೆಗೆ ವಿಶೇಷವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಾನೂನಲ್ಲಿ ಪ್ರಾವಿಷನ್ ಇಲ್ಲ, ಮಾಡಕ್ಕೆ ಬರಲ್ಲ, ಡಿನೋಟಿಫಿಕೇಶನ್ ಬಂದ್ಮೇಲೆ ಕೂಡ ಇವರು ಯಾವುದೇ ಒಂದು ಲೀಗಲ್ ಒಪಿನಿಯನ್ ಪಡೆಯೋದಿಲ್ಲ. ಆಯಿತು, ಮುಂದೆ ಯಡಿಯೂರಪ್ಪ ಸಾಹೇಬರು ಅಧಿಕಾರಕ್ಕೆ ಬಂದರು, ಅಟ್ಲೀಸ್ಟ್ ಯು ಶುಡ್ ಅಪ್ಲೈಡ್ ಮೈಂಡ್ ಒಂದು ಲೀಗಲ್ ಒಪಿನಿಯನ್ ತಗೋಬೇಕು, ಎ ಜಿ ಒಪಿನಿಯನ್ ತಗೋಬೇಕು. ಯಾವುದೇ ರೀತಿಯಾದಂಥ ಒಪಿನಿಯನ್ ತಗೊಳ್ಳಾರಾಗ ನೇರವಾಗಿ ಇವರೇ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಆದೇಶವನ್ನು ಮಾಡ್ತಾರೆ. ಅದಕ್ಕೆ ದಿನೇಶ್ ಗುಂಡೂರಾವ್ರು ಕೇಳಿರ್ತಕ್ಕಂಥದ್ದು ನಿಮ್ಮಿಬ್ಬರು ವಹಿವಾಟು ಪಾರ್ಟ್ನರ್ಶಿಪ್ನಲ್ಲಿ ಏನಾಗಿದೆ ಅದು ಜಗತ್ ಜಾಹೀರಾಗಬೇಕಂತ ಹೇಳಿ ಕೂಡಲೇ ಇವತ್ತು ಇವರಿಬ್ಬರು ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನೀವು ಕೇಂದ್ರ ಸಚಿವರಾಗಿದ್ದೀರಿ, ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ನಾವು ಆಗ್ರಹ ಮಾಡ್ತೀವಿ.